वेलकम बैक। मैसूरु बेंगलूरु एक्सप्रेस वे टोल संग्रह हिन्नेलेयल्लि केएसआरटीसी प्रयाणिकरिगे टिकेट दरद शाक् तगुलिदे। सामान्य सारिगे प्रयाणिकरिगे 15 रूपाय, राजहंस बस्सुगळिगे 18 रूपाय हागू मल्टि आक्सल बस्सुगळिगे 20 रूपाय एरिके माडलागिदे। ರಾಜ್ಯದ ಎಸ್ಕಾಂಗಳು ವೇತನ ಪರಿಷ್ಕರಣೆಗೆ ಅಂತ ಸರ್ಕಾರಕ್ಕೆ ನೀಡಿರುವಂತ ಡೆಡ್ಲೈನ್ ಇಂದು ಮುಗಿತಾ ಇದೆ। ಇಂದು ಸಮಸ್ಯೆ ಇತ್ಯರ್ಥಪಡಿಸದಿದ್ರೆ ನಾಳೆಯಿಂದ ಅಧಿಕಾರಿ ನೌಕರರು ಕರ್ತವ್ಯ ಬಹಿಷ್ಕರಿಸಿ ಮುಷ್ಕರ ನಡೆಸುವಂತದ್ದು ನಿಶ್ಚಿತ ಅಂತ ಕೆಪಿಟಿಸಿಎಲ್ ಹಾಗೂ ಎಸ್ಕಾಂಗಳ ನೌಕರರ ಸಂಘಟನೆ ಎಚ್ಚರಿಕೆಯನ್ನು ಕೊಟ್ಟಿದೆ। ರಾಜ್ಯದಲ್ಲಿ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ। ಮಾರ್ಚ್ 17 18 ರಂದು ಜೆಪಿ ನಡ್ಡಾ ಕೊಡಗು ಚಿಕ್ಕಬಳ್ಳಾಪುರ ಮಂಗಳೂರು ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಲಿದ್ದಾರೆ। ಮಾರ್ಚ್ 24 ರಂದು ಸಚಿವ ಅಮಿತ್ ಶಾ ಬೀದರ್ನ ಬಸವ ಕಲ್ಯಾಣಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ। ಮಾರ್ಚ್ 25ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಿಕ್ಕಬಳ್ಳಾಪುರ ದಾವಣಗೆರೆ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ। ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಿನ್ನೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ವೇಳೆ ಆಜಾನ್ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಆಜಾನ್ ಮುಗಿಯುವವರೆಗೂ ಕೂಡ ಕಾರ್ಯಕ್ರಮ ನಿಲ್ಲಿಸಿ ನಂತರ ಮುಂದುವರಿಸಲಾಯಿತು। ಶಿವಮೊಗ್ಗ ಜಿಲ್ಲೆಯ ಸಾಗರ ಹೊಸನಗರ ತೀರ್ಥಹಳ್ಳಿಯಲ್ಲಿ ನಿನ್ನೆ ಗುಡುಗು ಸಹಿತ ಮಳೆಯಾಗಿದೆ। ಬೇಸಿಗೆ ಬಿಸಿಗೆ ಕಂಗಾಲಾದಂತ ಮಲೆನಾಡಿಗರಿಗೆ ಮಳೆರಾಯ ತಂಪೆರೆದಿದ್ದಾರೆ। ಆಸ್ಕರ್ ಪುರಸ್ಕೃತ ತ್ರಿಬಲಾರ್ ಚಿತ್ರದ ನಾಟು ನಾಟು ಹಾಡಿಗೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇಬ್ಬರು ಪೊಲೀಸರು ಸಕ್ಕತ್ ಸ್ಟೆಪ್ಸ್ ಅನ್ನು ಹಾಕಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ।